ಹಲೋ, ವೆಲ್ಕಮ್ ಟು ಮಹಿರ್ ಸ್ಟುಡಿಯೋಸ್. ಇವತ್ತು ನಾನು ಎಗ್ ರೋಲ್ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಗೋಧಿ ಹಿಟ್ಟು, ಮತ್ತು ಅರಿಶಿನ, ಚಿಲ್ಲಿ ಪೌಡರ್, ಸಾಲ್ಟ್, ಕೊರಿಯಾಂಡರ್, ಚಾಪ್ಡ್ ಆನಿಯನ್ಸ್, ಕ್ಯಾರೆಟ್, ಟಿಶ್ಯೂ ಪೇಪರ್ಸ್, 2 eggs ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಓಕೆ, ನೋಡಿ, ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಆಯಿಲ್ ಮತ್ತು ವಾಟರ್ ಹಾಕಿ ಮಿಕ್ಸ್ ಮಾಡಿ ಈ ಥರ ಡೋನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಎಗ್ ಬ್ಯಾಟರ್ ಮಾಡ್ಕೊಳ್ಳೋಣ. ಅದರಲ್ಲಿ ನಾವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಣ. ಆನಿಯನ್, ಮತ್ತು ಈ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಅರಿಶಿನ ಏನಿದೆಯೋ ಅದು ಇದೆಲ್ಲ ಹಾಕ್ಕೊಡೋಣ. ಕ್ಯಾರೆಟ್, ಕೊರಿಯಾಂಡರ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲ. ಈ ಥರ ಮಿಕ್ಸ್ ಮಾಡಾದಮೇಲೆ ಓಕೆ, ಇವಾಗ ಎಗ್ಸ್ ಹಾಕೋಣ. ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಫಸ್ಟ್ ಚಪಾತಿ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ತವ ಬಿಸಿಯಾಗಿದೆ. ಸ್ವಲ್ಪ ಆಯಿಲ್ ಹಾಕಿ ಚಪಾತಿ ಮಾಡ್ಕೊಳ್ಳಿ ಈ ಥರ. ಓಕೆ ನೋಡಿ, ನಾನು ಎಲ್ಲ ಚಪಾತಿಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಚಪಾತಿಗಳು ಬೇಕೋ ಅಷ್ಟು ಚಪಾತಿಗಳು ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ತವ ಬಿಸಿಯಾಗಿದೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮತ್ತು ಇವಾಗ ಆ ಬ್ಯಾಟರ್ ಏನಿದೆಯೋ ಅದು ಆಮ್ಲೆಟ್ ಥರ ಹಾಕ್ಕೊಳ್ಳಿ. ಇದೇ ಥರ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ. ಇದ್ರ ಮೇಲೆ ಇವಾಗ ಚಪಾತಿ ಇಡೋಣ. ಇಟ್ಟು ಇವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇವಾಗ ಈ ಸೈಡ್ ಕೂಡ ಹಾಗೆ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಾದ್ಮೇಲೆ ತಿರುಗಿ ಹಾಕಿದ್ದೀನಿ ಇವಾಗ. ಆ ಸೈಡು ಚೆನ್ನಾಗಿ ಕುಕ್ ಆಗಲಿ ಎಗ್ಗೆಲ್ಲ. ಓಕೆ ನೋಡಿ, ಇದು ಸೆಕೆಂಡ್ ಚಪಾತಿ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಇದು ಪರ್ಫೆಕ್ಟಾಗಿ ಆಗಿದೆ. ಇದನ್ನು ರೋಲ್ ಮಾಡೋಣ ಇವಾಗ. ನೀವು ಎರಡು ಕೈಯಿಂದ ಮಾಡ್ಬೋದು, ನಾನು ಇಲ್ಲಿ ಒಂದೇ ಕೈಯಿಂದ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಸೊ ಈ ಥರ ರೋಲ್ ಮಾಡ್ಕೊಳ್ಳಿ. ಆಮೇಲೆ ಟಿಶ್ಯೂ ತುಂಬ ದೊಡ್ಡದಿದೆ, ಅದಕ್ಕೆ ಸ್ವಲ್ಪ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಥರ ಟ್ರಯಾಂಗಲ್ ಶೇಪ್ ಮಾಡಿಕೊಂಡು. ಅದರಲ್ಲಿ ಚಪಾತಿ ಇಟ್ಟು ಜಸ್ಟ್ ರೋಲ್ ಮಾಡಬೇಕು ಅಷ್ಟೇ. ಸೊ ನಿಮ್ಮ ಎಗ್ ರೋಲ್ ರೆಡಿ. ಓಕೆ, ಸೇಮ್ ಅದೇ ಥರ ಇನ್ನೊಂದು ರೋಲ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಲಂಚ್ ಬಾಕ್ಸಲ್ಲಿ ಕಳಿಸ್ಬೋದು ಮಕ್ಕಳಿಗೆ. ಇದು ಒಂದು ರೋಲು ತುಂಬ ಫಿಲ್ ಮಾಡುತ್ತೆ, ಹೊಟ್ಟೆ ತುಂಬುತ್ತೆ ಮಕ್ಕಳಿಗೆ. ಇನ್ನು ತುಂಬ ಇಷ್ಟವಾಗಿ ತಿಂತಾರೆ ಮಕ್ಕಳು. ಸೊ ರೆಡಿ.